ಮಿಸಾಲ್ ವಿನ್ನರ್ 2019. ಫಸ್ಟ್ ನನ್ನ ಎಲ್ ತ್ರಿ ಕಾಂಪಿಟೇಷನ್ ಫಸ್ಟ್ ನಮ್ಮ ಸ್ಕೂಲ್ಗೆ ಬಂದಿದ್ರು ಕೀರ್ತನ ಅಕ್ಕ ಮತ್ತೆ ಮಹೇಶ್ ಅಣ್ಣ ಅಂತ. ಮಹೇಶ್ ಅಣ್ಣ ಹೇಳಿದ್ರೆ ನನಗೆ ನಾನು ಕಾನ್ಫಿಡೆಂಟ್ ಆಗಿ ಕೇಳಿಸ್ಕೊತಾ ಇದ್ದೆ, ಕಾನ್ಸಂಟ್ರೇಟ್ ಮಾಡಿ, ಓ ನೀನ್ ಮಾಡು, ನೀನ್ ಮಾಡಿದ್ನ ಚೆನ್ನಾಗಿ ಬರ್ತೀಯ, ನೀನ್ ಮುಂದೆ ಬರ್ತೀಯ ಮಾಡು ಅಂತ. ಅವ್ರು ನನಗೆ ಕಾನ್ಫಿಡೆನ್ಸ್ ಕೊಟ್ಟು ಅವರಿಂದನೇ ನಾನು ಈ ಕಾಂಪಿಟೇಷನ್ ಬರ್ತಿದ್ದು. ಬರ್ದಾದ್ಮೇಲೆ ಗೊತ್ತಾಯ್ತು, ನಾನು ಬರ್ದಾದ್ಮೇಲೆ ಅನ್ಕೊಂಡೆ ಓ ಎಲ್ಲ ವಿನ್ ಆದ್ಮೇಲೆ ಎಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಷ್ಟೇ ಅಂತ. ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಲೈಫ್ ಬಗ್ಗೆ ಎಷ್ಟು ಕಲ್ತಿದ್ದೀವಿ ನಾವು, ಕಲಿತೀವಿ. ಇವಾಗ ನಾವು ಬೇರೆ ಕಡೆ ಎಲ್ಲ ನೋಡಿದ್ರೆ ಸ್ಕೂಲ್ಗೂ ಇಲ್ಲಿಗೆ ಬಂದಿರೋದಕ್ಕೂ ಡಿಫ್ರೆಂಟ್ ಐತೆ. ಸ್ಕೂಲಲ್ಲೂ ಕಲಿತೀವಿ, ಇಲ್ಲೂ ಕಲಿತೀವಿ, ಬಟ್ ಸ್ಕೂಲಲ್ಲಿ ಕಲಿಯೋದು ಬೇರೆ, ಇಲ್ಲಿ ಕಲಿಯೋದು ಬೇರೆ. ಇಲ್ಲಿ ನಾವು ಲೈಫ್ ಬಗ್ಗೆ ಕಲಿತೀವಿ, ನಮ್ಮ ಲೈಫ್ನ ನಾವು ಹೆಂಗೆ ಲೀಡ್ ಮಾಡಬೇಕು, ನಾವು ಹೆಂಗೆ ಕರೇಜಸ್ ಆಗಿರಬೇಕು, ನಾವು ಹೆಂಗೆ ಧೈರ್ಯ ತುಂಬಿರಬೇಕು, ನಾವು ಎಷ್ಟು ಕಾನ್ಫಿಡೆನ್ಸ್ ಇರಬೇಕು. ಯಾವುದೇ ಸಿಚುವೇಶನ್ ಲೈಫಲ್ಲಿ ಬಂದ್ರೂ ಅದು ನಾವು ಎಷ್ಟು ಧೈರ್ಯದಿಂದ ಎದುರಿಸ್ಬೇಕು, ಯಾವುದಕ್ಕೂ ನಾವು ಗಿವ್ ಅಪ್ ಮಾಡದೆ ಫಸ್ಟ್ ನಾವು ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ಇರಬೇಕು. ಯಾವುದಕ್ಕೂ ನಾವು ಇದಾಗಲ್ಲ ನನ್ನ ಕೈಲಿ, ಇದನ್ನು ಮಾಡಲ್ಲ, ಇನ್ನೊಂದು ಬರಲ್ಲ, ಇದನ್ನು ಅರ್ಥನೇ ಆಗ್ತಿಲ್ಲ, ಇನ್ನೊಂದು ಹೋಗಲ್ಲ, ನಾವೇ ಅನ್ಕೊಂಬಿಟ್ಟಿರ್ತೀವಿ. ಬಟ್ ನಮ್ಗೆ ಅರ್ಥ ಆಗುತ್ತೆ, ನಾವು ಡಿಸೈಡ್ ಮಾಡ್ಬಿಟ್ಟಿರ್ತೀವಿ. ಅದೆಲ್ಲ ನನಗೆ ಈ ವರ್ಕ್ಶಾಪ್ ಬಂದ್ಮೇಲೆ ಗೊತ್ತಾಯ್ತು. ಫಸ್ಟ್ ವರ್ಕ್ಶಾಪಲ್ಲಿ, ಸೆಕೆಂಡ್ ವರ್ಕ್ಶಾಪ್ ನಾನು ಗುಜರಾತ್ ಹಿಂಗಿರುತ್ತೆ ಅಂತಲೂ ಅನ್ಕೊಂಡಿರಲಿಲ್ಲ. ಫಸ್ಟು ಒಬ್ಳೆ ಅಂದರೆ ಫ್ಯಾಮಿಲಿ ಬಿಟ್ಟು ಇಲ್ಲಿಗೆ ಬಂದಿದ್ದೆ ಖುಷಿ ನನಗೆ. ಬಂದು ಇಲ್ಲೆಲ್ಲ ನೇಚರ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಬಂದು ನಾವು ಈ ಸರಿ ರಿಲೇಷನ್ಶಿಪ್ ಬಗ್ಗೆ ಕಲ್ತಿದ್ದು. ಇದು ನಮ್ಮ ರಿಲೇಷನ್ಶಿಪ್ ಅಂದರೆ ನಮ್ಮ ಲೈಫೇ ಚೇಂಜ್ ಮಾಡುವಂಥ ವರ್ಕ್ಶಾಪ್ ಇದು. ಯಾಕಂದರೆ ನಾವು ಮೊದಲೇ ಹೆಂಗಿದ್ವಿ ಅದ್ರ ಆಪೋಸಿಟಾಗಿ ಕರ್ಕೊಂಡು ಬರ್ತಿದ್ವು. ನಮ್ಮ ಫಸ್ಟು ನನ್ನ ಮೂನೇ ಬಿಹೇವ್ ಮಾಡ್ತಾ ಇದ್ದೆ, ಏನಿದ್ರು ನನ್ನ ನಂಬಲ್ಲ ನೀನು ಡೌಟ್ ಪಡ್ತೀಯ ಅಂತ. ಇಲ್ಲಿ ಬಂದು ನಾನು ಗೊತ್ತಾಯ್ತು ಎಂಪಥೆಟಿಕ್ ಲಿಸ್ನಿಂದ ನಾನು ಅವ್ರ ಜಾಗದಲ್ಲಿ ಕೂತು ನಾನು ಅದು ಯೋಚನೆ ಮಾಡಿದ್ರೆ ಅವ್ರ ಫೀಲಿಂಗ್ ಏನು ಅಂತ ನನಗೆ ಗೊತ್ತಾಯ್ತು. ಅಲ್ಲಿ ರಿಲೇಷನ್ಶಿಪ್ ಏನು ಅಂತ ನನಗೆ ಗೊತ್ತಾಯ್ತು. ಅವ್ರ ಜೊತೆ ಹೆಂಗಿರ್ಬೇಕು ಅಂತ ಗೊತ್ತಾಯ್ತು ನನಗೆ. ನಾನು ಅಮ್ಮ ಗ್ರೇಟ್ಫುಲ್ ಆಗಿರ್ತೀನಿ, ಸಾರಿ ಕೇಳ್ತೀನಿ. ಎಲ್ಲ ಇಷ್ಟು ತಿಳ್ಕೊಂಡಿದ್ದು ನಾನು ಮಿಸಾಲ್ ಕಾಂಪಿಟೇಷನಿಂದ. ಮತ್ತು ಇಲ್ಲಿ ಫೆಸಿಲಿಟೇಟರ್ಸ್ ತುಂಬ ನೇಹದಿದೆಯಾಗಿ ಆಗಿರ್ಬೋದು ಅಥವಾ ವಿಭಾಷದಿದೆ ಆಗಿರ್ಬೋದು, ನನಗೇನೇ ಅರ್ಥ ಆಗಿಲ್ಲ ಅಂದ್ರೂ ಟ್ರಾನ್ಸ್ಲೇಟ್ ಮಾಡೋದಾಗಿರ್ಬೋದು ಕನ್ನಡದಲ್ಲಿ ಪದೇ ಪದೇ, ನಾನು ಎಷ್ಟು ಸರಿ ಕೇಳಿದ್ರು ಕೋಪ ಮಾಡ್ಕೊಳ್ಳದೆ ಹೇಳೋದಾಗಿರ್ಬೋದು, ಸಾಫ್ಟಾಗಿ ಅವ್ರ ಸ್ಮೈಲಿಂಗಿಂದ ನಮ್ಮ ಅವ್ರನ್ನ ಸೆಳ್ಕೊಬಿಡ್ತಾರೆ ನಮ್ಮನ್ನ ಅವರು. ಅವ್ರ ಸ್ಮೈಲಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು ಎಲ್ಲ, ಏನು ಒಂಚೂರು ಕೋಪ ಮಾಡ್ಕೊಳ್ಳದೆ ಇರ್ತಿದ್ರು ಅಲ್ಲಿ. ನಂಗೆ ತುಂಬ ಇಷ್ಟ ಆಯಿತು ಎಲ್ಲ. ಇಲ್ಲಿ ವಾತಾವರಣನೂ ಅಷ್ಟೇ, ಬೆಂಗಳೂರು ವಾತಾವರಣಕ್ಕೂ ಇಲ್ಲಿ ವಾತಾವರಣಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇದೆಲ್ಲ ತುಂಬ ಇಷ್ಟ ಆಯಿತು ನನಗೆ.